ಸೆಲ್ವಂ ಗ್ಯಾಂಗ್ ತರಹ ಇನ್ನೊಂದು ಗ್ಯಾಂಗ್ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದೆ. ಅಜ್ಜಿಯಂದಿರನ್ನೇ ಟಾರ್ಗೆಟ್, ಅಟೆನ್ಷನ್ ಡೈವರ್ಟ್ ಮಾಡಿ ಅವರಿಂದ ಚಿನ್ನದ ಸರವನ್ನ ಕದೀತಾರೆ ಈ ಗ್ಯಾಂಗ್ ಮಂದಿ. ಕಳ್ಳತನದ ಮುಖ್ಯ ರೂವಾರಿಗಳೇ ಇಬ್ಬರು ಕಳ್ಳಿಯರಾಗಿದ್ದು ಅವರಿಗೆ ಆಟೋ ಡ್ರೈವರ್ಗಳು ಸಾಥ್ ನೀಡುತ್ತಿದ್ದಾರೆ. ರಸ್ತೆಯಲ್ಲಿ ಸಾವಿರಾರು ರೂಪಾಯಿಯನ್ನ ಬೀಳಿಸಿ ಈ ಕಳ್ಳರು ಎಲ್ಲರನ್ನೂ ಯಾಮಾರಿಸುತ್ತಾರೆ. ಓಜಿ ಕುಪ್ಪಂ ಹೋಲುವ ಈ ಗ್ಯಾಂಗ್ನನ್ನ ಕೋಣನಕುಂಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದಕ್ಷಿಣ ವಿಭಾಗದ ಡಿಸಿಪಿ ಅಣ್ಣಾಮಲೈ ತಂಡದಿಂದ, ಎಸಿಪಿ ಮಹಾದೇವ್ ನೇತೃತ್ವದ ಇನ್ಸ್ಪೆಕ್ಟರ್ ಧರ್ಮೇಂದ್ರ ನೇತೃತ್ವದ ತಂಡದಿಂದ ನಾಲ್ವರು ಆರೋಪಿಗಳು ಬಂಧಿಸಲ್ಪಟ್ಟಿದ್ದಾರೆ. ರೇಖಾ, ರವಿ ಅಲಿಯಾಸ್ ಆಟೋ ರವಿ, ಶಿವರಾಜ್ ಮತ್ತು ಮನು ಬಂಧಿತ ಆರೋಪಿಗಳು. ಪದ್ಮಾ ಎಂಬ ಇನ್ನೋರ್ವ ಮಹಿಳೆ ಸದ್ಯ ತಲೆಮರೆಸಿಕೊಂಡ ಆರೋಪಿಯಾಗಿದ್ದಾಳೆ. ಅಷ್ಟಕ್ಕೂ ಈ ಗ್ಯಾಂಗ್ ನಡೆಸೋ ಆಪರೇಷನ್ ಹೇಗಿದೆ ಗೊತ್ತಾ? ಸರ ಹಾಕಿಕೊಂಡಿರುವ ಅಜ್ಜಿಯಂದಿರನ್ನೇ ಫಾಲೋ ಮಾಡೋ ಈ ಕಳ್ಳಿಯರಲ್ಲಿ ಮುಂಬದಿ ಇರುವ ಕಳ್ಳಿ ಹಣದ ಪರ್ಸ್ ಎಸೆದು ಹೋಗ್ತಾಳೆ, ಹಿಂಬದಿ ಇರುವ ಕಳ್ಳಿ ಅಜ್ಜಿಗೆ ಪರ್ಸ್ ಬಿದ್ದಿರೋದನ್ನ ತಿಳಿಸಿ ಹೇಳ್ತಾಳೆ. ಬಳಿಕ ಪರ್ಸ್ನಲ್ಲಿದ್ದ ಹಣವನ್ನ ಇಬ್ಬರು ಹಂಚಿಕೊಳ್ತಾರೆ. ಇದೇ ಟೈಮ್ಗೆ ಎಂಟ್ರಿ ಕೊಡುವ ಮತ್ತೊಬ್ಬ ಕಳ್ಳಿ ತನ್ನ ಪರ್ಸ್ ಕದ್ದಿರೋದು ಯಾಕೆ ಅಂತ ಅಜ್ಜಿಗೆ ಅವಾಸ ಹಾಕ್ತಾಳೆ. ಬಳಿಕ ಪೊಲೀಸರಿಗೆ ತಿಳಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾಳೆ. ಆದ್ರೆ ಅದೇ ವೇಳೆ ಹಣ ಹಂಚಿಕೊಂಡಿದ್ದ ಕಳ್ಳಿ ಅಜ್ಜಿಯನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅವರು ಪೊಲೀಸರಿಗೆ ತಿಳಿಸಿದ್ರೆ ನಿನ್ನ ಕತ್ತಿನಲ್ಲಿರೋ ಸರವನ್ನ ಕೂಡ ಅವರದ್ದೇ ಅಂತ ಹೇಳ್ತಾರೆ ಅಂತ ಬೆದರಿಸ್ತಾಳೆ. ಹಾಗಾಗಿ ಕತ್ತಿನಲ್ಲಿರೋ ಸರವನ್ನ ಬ್ಯಾಗ್ನಲ್ಲಿ ಹಾಕೋ, ನಾನು ನನ್ನ ಸರವನ್ನ ಬ್ಯಾಗ್ನಲ್ಲಿ ಹಾಕೋತೀನಿ ಅಂತ ಆ ಕಳ್ಳಿ ಯಾಮಾರಿಸ್ತಾಳೆ. ಸರ ಬ್ಯಾಗ್ನಲ್ಲಿ ಹಾಕೋವಾಗ ಇಬ್ಬರ ಚೈನ್ಗಳನ್ನ ಬದಲಾಯಿಸಿ ಅಜ್ಜಿಗೆ ಯಾಮಾರಿಸ್ತಾರೆ. ಚೈನ್ ಸಿಕ್ಕ ಕೂಡಲೇ ಆಟೋದಲ್ಲಿ ಎಲ್ಲರೂ ಎಸ್ಕೇಪ್ ಆಗ್ತಾರೆ. ಆಟೋ ನಂಬರ್ ಮೂಲಕ ಆರೋಪಿಗಳನ್ನ ಬಂಧಿಸಿದ ಕೋಣನಕುಂಟೆ ಪೊಲೀಸರು ಇನ್ನೋರ್ವ ಮಹಿಳೆ ಪದ್ಮಾಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಸದ್ಯ ಅಜ್ಜಿಯನ್ನ ಫಾಲೋ ಮಾಡಿಕೊಂಡು ಹೋಗೋ ಇಬ್ಬರು ಕಳ್ಳಿಯರ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಒಟ್ಟಿನಲ್ಲಿ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.